ಯತ್ನಾಳು ಧರಣಿ ಕೂತಿದ್ರು. ನ್ಯಾಯಬದ್ಧವಾಗಿ ನಾನು ಗಮನಿಸ್ತೀನಿ, ಅವಕಾಶ ಮಾಡ್ತೀನಿ ಅಂತ ಹೇಳಿದಂಥ ಮುಖ್ಯಮಂತ್ರಿಗಳು ಗಮನ ಕೊಡ್ಬೇಕು ತಾನೆ. ಯತ್ನಾಳು ಬಗ್ಗೆ ಯಾಕೆ ಕೊಡ್ತಿಲ್ಲ? ಬೀಸದೊಡನೆ ತಪ್ಪಿಸ್ಕೊಂಡ್ರೆ ಸಾಕು, ಯತ್ನಾಳು ಸುಮ್ಮನೆ ಕೂತ್ಕೋತಾರಾ? ಅವರು ಫ್ಯಾಕ್ಟ್ರಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಸುಮ್ಮನೆ ಕೂರಲ್ಲ, ಹೋರಾಟಕ್ಕೆ ಇಳಿಲೇಬೇಕಾಗತ್ತೆ. ಇಡೀ ರಾಜ್ಯ ಅವ್ರ ಪರ ನಿಂತ್ಕೋಬೇಕಾಗತ್ತೆ. ಮುಖ್ಯಮಂತ್ರಿ ಸುಳ್ಳು ಹೇಳಕ್ಕೆ ಯಾಕೆ ಹೇಳಿದ್ರು ಅಂತ, ಯಾಕೆ ಸುಳ್ಳು ಹೇಳಿದ್ರು? ನಾನು ಕೂಡ ಮುಖ್ಯಮಂತ್ರಿಗೆ ಪ್ರಶ್ನೆ, ಒಂದು ವಾರದಲ್ಲೇ ಕೊಡ್ತೀನಿ ಅಂತ. ಇನ್ನೊಂದು ಸುಳ್ಳೇನು, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಆ ಚಂದ್ರಶೇಖರ್ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ. ನಾನು ಬೀವರಕ್ಕೆ ಹೋಗಲ್ಲ, ಆ ಘಟನೆ ಬಗ್ಗೆ ಹೋಗಲ್ಲ, ಆದರೆ ವಿಧಾನಮಂಡಲದಲ್ಲಿ ಘೋಷಣೆ ಮಾಡಿದ್ರು ಅವ್ರ ಕುಟುಂಬಕ್ಕೆ 25 ಲಕ್ಷ ಕೊಡ್ತೀವಿ ಅಂತ. ಇವತ್ತಿನ ತನಕ ಒಂದು ಪೈಸಾ ಕೊಟ್ಟಿಲ್ಲ, ಯಾವ ನ್ಯಾಯ ಇದು? ನಾನು ಮಾನ್ಯ ಮಹದೇವಪ್ಪನ ಹೆಚ್ ಮಹದೇವಪ್ಪನವ್ರಿಗೆ ಫೋನ್ ಮಾಡಿದೆ ಒಂದು ವಾರದ ಕೆಳಗೆ. ಏನಣ್ಣ ಹಿಂಗಾಗಿದೆ, ಪಾಪ ಅವ್ರ ಮನೇಲಿ ಭಾಳ ತೊಂದರೆ ಇದೆ, ಅವ್ರ ತಾಯಿ ಮನೇಲಿ ಹೋಗಿ ಆಯಮ್ಮ ವಾಸ ಮಾಡ್ತಿದ್ದಾಳೆ, 25 ಲಕ್ಷ ಘೋಷಣೆ ಮಾಡಿದ್ದು ಕೊಡಿ ಅಂತ. ಅಣ್ಣ ನಾನು ಸಂಜೆ ಹೇಳ್ತೀನಿ ಅಂದರು, ಮುಖ್ಯಮಂತ್ರಿ ಹತ್ರ ಮಾತಾಡಿದ್ದೀನಿ, ತಕ್ಷಣ ಕೊಡಬೇಕಾಗತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕೊಡಿ ಅಂತ, ಕೊಡ್ತೀವಿ ಅಂದರು. ಇವತ್ತು ಈ ನಿಮಿಷ ತನಕೂ ಇಲ್ಲ. 11ನೇ ತಾರೀಕು ನಾವೇ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು, ರಾಷ್ಟ್ರಭಕ್ತ ಬಳಗದ ಕೆಲವು ಸ್ನೇಹಿತರೆಲ್ಲ ಸೇರಿಕೊಂಡು ನಾವೇ ಅವ್ರ ಮನೆಗೆ ಹೋಗಿ ಒಂದು 250-300 ಜನ ಸೇರಿ ನಾವು ನಿಮ್ಮ ಜೊತೆಗೆ ಇದ್ದೇವೆ, ಬೆಂಬಲ ಕೊಟ್ಟು 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಬರ್ತಾ ಇದ್ದೇವೆ. ಅರ್ಥ ಆಯ್ತಾ? 11ನೇ ತಾರೀಕಿನಿಂದ 20ನೇ ತಾರೀಕು ತನಕ ಟೈಮ್ ಕೊಡ್ತೇವೆ. ಅವ್ರು 25 ಲಕ್ಷ ದುಡ್ಡು ಬರಲಿಲ್ಲ ಅಂದರೆ ಜೈಲ್ ಬರೋ ಕಾರ್ಯಕ್ರಮ ನಾವು ಮಾಡ್ತೇವೆ, ಬಿಡಲ್ಲ ನಾವು. ಸರ್ಕಾರ ಸುಳ್ಳು ಹೇಳೋದಕ್ಕೆ ಒಂದು ಲಿಮಿಟ್ ಬೇಡವ. ಯಾವ ಪ್ರಾಮಾಣಿಕ ಅಧಿಕಾರಿ ಇದ್ದಾನೆ ಚಂದ್ರಶೇಖರ್ ತೀರೋದ್ರಲ್ಲ, ಅವರು ಅವ್ರ ಮನೆಗೆ 25 ಲಕ್ಷ ಕೊಡ್ತೀನಿ ಘೋಷಣೆ ಮಾಡಿ ಅನ್ಯಾಯ ಮಾಡಿದ್ರೆ ಯಾವ ನ್ಯಾಯ ರೀ? ನಾನು ಅದಕ್ಕೋಸ್ಕರ ಹೇಳ್ತೀನಿ, ಸುಳ್ಳಿಗೆ ಇನ್ನೊಂದು ಹೆಸರೇ ಕಾಂಗ್ರೆಸ್, ಬಿಡಲ್ಲ ನಾವು. ಏನು ಬೇಕು ನ್ಯಾಯ ಕೊಡಿಸ್ತೀವಿ, ನೋಡ್ತಾ ಇದ್ರಲ್ಲ. ಇದಕ್ಕಿಂತ ಇನ್ನೇನು ಬೇಕು? ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಶಿವಮೊಗ್ಗ ನಗರದ BJP ಕಾರ್ಯದರ್ಶಿ ಆದವನು, MLA ಮಾಡಿದ್ರು, ವಿವಿಧ ಇಲಾಖೆಗಳ ಮಂತ್ರಿಗಳು ಮಾಡಿದ್ರು, ಉಪಮುಖ್ಯಮಂತ್ರಿಗಳು ಮಾಡಿದ್ರು, ಆ ಪಕ್ಷದ ಋಣವನ್ನು ತೀರಿಸಬೇಕು ಅಂತ ಅಂದ್ಕೊಂಡು ಅದು ಶುದ್ಧೀಕರಣ ಆಗಬೇಕು ಅಂತ ಹೋರಾಟ ಮುಂದುವರಿಸ್ತಾ ಇದ್ದೀನಿ. ಹೀಗೆ ಶುದ್ಧೀಕರಣ ಆಗತ್ತೆ ಅಂತ ನಾನು ಎಲ್ಲ ಪ್ರಯತ್ನ ಮಾಡ್ತೀನಿ. ಒಂದೇನು, ಇವರೆಲ್ಲರೂ ಕೂಡ ಇವತ್ತು ರಾಜ್ಯಪಾಲರ ಹತ್ರ ಹೋಗಿ ಮೆಮೊರಾಂಡಮ್ ಕೊಟ್ಟರು. ಅನೇಕರ ಮೇಲೆ ಆಪಾದನೆ ಇದೆ, ಅವ್ರ ಮೇಲೂ ಕೇಸ್ ಹಾಕಿ, ಅವ್ರ ಮೇಲೂ ಕೇಸ್ ಹಾಕಿ. ಯಾರ್ಯಾರ ಮೇಲೆ? ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಕೇಸ್ ಹಾಕಿ, ಅದೇ ರೀತಿ ಮುರುಗೇಶ್ ನಿರಾನಿ ಮೇಲೆ ಕೇಸ್ ಹಾಕಿ ಹೇಳ್ತಾ ಬಂದರು. ಕೊನೆಗೆ ರಾಜ್ಯಪಾಲರ ಕಚೇರಿಯಿಂದಲೇ ತುಂಬ ಸ್ಪಷ್ಟವಾಗಿ ಹೇಳಿದ್ರು, ಒಂದೇ ಒಂದು ಕೇಸ್ ಇಲ್ಲ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿರೋರು ಒಂದು ಕೇಸೂ ಇಲ್ಲ ಅಂತಂದಾಗ ಇಡೀ ಕರ್ನಾಟಕ ರಾಜ್ಯದ ಜನನ ಸುಳ್ಳು ಹೇಳಿ ಗೊಂದಲದಲ್ಲಿ ನಿರ್ಮಾಣ ಮಾಡಿದ್ರಲ್ಲ, ಕನಿಷ್ಠ ರಾಜ್ಯ ಜನರ ಕ್ಷಮೆನಾರ ಕೇಳಿ. ಸುಳ್ಳು ಹೇಳಿದ್ವಿ ನಾವು, ನಮ್ಮ ಮೇಲೆ ಆಪಾದನೆ ಬಂದಿದ್ದ್ರ ಮೇಲೆ ಇವತ್ತು ಮೂಡ ಕೇಸ್ ನಡೀತಾ ಇದೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅವಕಾಶ ಕೊಟ್ಟಿದ್ದಾರೆ. ಒಂದೂ ಕೇಸ್ ಇಲ್ಲ ಅಂತಂದ ಸಂದರ್ಭದಲ್ಲಿ ನಾವು ಸೃಷ್ಟಿ ಮಾಡಿದ್ವಿ. 4 ಜನ ಮೇಲೆ ಕೇಸ್ ಇದೆ, ಒಂದು ಕಣ್ಣೆ ಸುಣ್ಣ, ಒಂದು ಕಣ್ಣೆ ಬಣ್ಣ ಬೆಣ್ಣೆ ಅಂತ ಹೇಳಿದ್ವಿ ನಾವು, ಕ್ಷಮೆ ಕೇಳಿ. ಅದು ಬಿಟ್ಟು ರಾಜಕಾರಣ ಮಾಡೋಂಥ ಸಂದರ್ಭದಲ್ಲಿ ಸುಳ್ಳು ಸುಳ್ಳು ಸುಳ್ಳು, ಸಿದ್ದರಾಮಯ್ಯ DK ಶಿವಕುಮಾರ್ ಕಾಂಗ್ರೆಸ್ ಅಂದರೆ ಸುಳ್ಳೆ, ಇದು ರಾಜ್ಯ ಜನ ಇವತ್ತು ಹೇಳ್ತಾ ಇದ್ದಾರೆ. ಯಾತಕ್ಕೆ ನೀವು ಅಷ್ಟು ಜನ ಕ್ಯಾಬಿನೆಟ್ ಮಂತ್ರಿಗಳು, ಎಲ್ಲ MLA MLA MP ರಾಜ್ಯಭವನಕ್ಕೆ ಹೋದ್ರಿ, ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೂ ಪ್ರಾಸಿಕ್ಯೂಷನ್ ಮೇಲೆ ಆದೇಶ ಮಾಡಿ ಅಂತ ಯಾಕೆ ಹೇಳಿದ್ರಿ? ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಸುಳ್ಳಿಗೆ ಒಂದು ಮಿತಿ ಇರಬೇಕು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೇ ರಾಜ್ಯಪಾಲರ ಹತ್ರ ಕೇಸೇ ಇಲ್ಲ ಅಂತಂದಾಗ ಅವ್ರ ಬಗ್ಗೆನೂ ಕ್ರಮ ತಗೊಳ್ಳಿ ಅಂತಂದ್ಕೊಂಡು ಪ್ರಾಸಿಕ್ಯೂಷನ್ ಆದೇಶ ಮಾಡಿ ಅಂತ ಹೇಳ್ತಿರಲ್ಲ, ಎಷ್ಟು ಮಟ್ಟಿಗೆ ನ್ಯಾಯ ಇದು? ಅದಕ್ಕೋಸ್ಕರ ಹೇಳ್ತಿರೋದು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗೋದಕ್ಕೆ ಇವ್ರಿಗೆ ಶಕ್ತಿ ಇಲ್ವೋ ಯೋಗ್ಯತೆ ಇಲ್ವೋ ಈಗ ತೀರ್ಮಾನ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವೇನೇ ಆದೇಶ ಮಾಡೋಂಥ ಸಂದರ್ಭದಲ್ಲಿ, ಏನೇ ಒತ್ತಾಯ ಮಾಡೋಂಥ ಸಂದರ್ಭದಲ್ಲಿ ಬೇರೆಯವ್ರಿಗೊಂದು ನಿಮಗೊಂದು, ನನಗೊಂದು ಸಿದ್ದರಾಮಯ್ಯನವ್ರಿಗೊಂದು ನನಗೊಂದು ಶಿವಕುಮಾರ್ ಒಂದು ಕೇಸ್ ಆಗಕ್ಕೆ ಬರಲ್ಲ. ನನಗೆ ಒತ್ತಾಯ ಮಾಡಿದ್ರೆ ರಾಜೀನಾಮೆ ಕೊಡಿ ಅಂತ, ನಾನು ಕೇಂದ್ರದ ಅನುಮತಿ ತೊಗೊಂಡು ರಾಜೀನಾಮೆ ಬೀಸಾಕ್ದೆ. ನೀವು ರಾಜೀನಾಮೆ ಕೊಟ್ಟಿಲ್ಲ, ಬಿಡಿ ಆಯಿತು, ನಾನು ಅದ್ರ ಬಗ್ಗೆ ಹೋಗಲ್ಲ. ಕೋರ್ಟ್ ತೀರ್ಪನ್ನು ಒಪ್ತಿರಲ್ಲೋ? ಕೋರ್ಟ್ ನನಗೆ ಕ್ಲೀನ್ ಶೀಟ್ಸ್ ಕೊಡ್ದು. ನಾನು ಅದಕ್ಕೋಸ್ಕರ ಹೇಳಿ, ನಮ್ಮ ಪಕ್ಷ ನಮ್ಮ ನಾಯಕರುಗಳು ನನಗೆ ಮೋಸ ಮಾಡಿದ್ರು. ನಿಮಗೆ ಕ್ಲೀನ್ ಶೀಟ್ ಸಿಕ್ಕರೆ ನೀವು ಮುಖ್ಯಮಂತ್ರಿ ಮುಂದುವರಿಯಿರಿ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ರಾಜೀನಾಮೆ ಕೊಡದೆ ಮುಂದುವರಿಯಕ್ಕೆ ಬರಲ್ಲ. ಇದು ಇಡೀ ರಾಜ್ಯ ಜನ ಸಂವಿಧಾನಬದ್ಧವಾಗಿ ಕೋರ್ಟ್ಗೆ ಗೌರವ ಕೊಡಬೇಕು ಅಂತ ಹೇಳೋಂಥ ಮಾತು. ಕೆಲವರಲ್ಲ, ಎಲ್ಲರೂ ಎಕ್ಸೆಪ್ಟ್ ಸಿದ್ದರಾಮಯ್ಯ, ಎಲ್ಲರೂ ಕಾಯ್ತಾ ಇದ್ದಾರೆ ನನಗೆ ಮುಖ್ಯಮಂತ್ರಿ ಸ್ಥಾನ, ನನಗೆ ಮುಖ್ಯಮಂತ್ರಿ ಸ್ಥಾನ. ಪಟ್ಟ ಎಷ್ಟು ಜನ ರೀ? ಬಹಿರಂಗವಾಗಿ ಹೇಳ್ಕೊಂಡಿದ್ದು ಅರವಿಂದ್ ದೇಶಪಾಂಡೆ,
ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗ್ತಾ ಇದ್ದಾರೆ. ನಾನು ಖಂಡಿತ ನಾನು ಇದನ್ನು ತಪ್ಪು ಅಂತ ಹೇಳಲ್ಲ. ಅಕಸ್ಮಾತ್ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಯಾರಾಗಬೇಕು? ಅದಕ್ಕೆ ಹಂಬಲ, ಮೇಲ್ನೇ ಬೆಂಬಲ, ಬಂಡೆ ಅಂತ ನಿಲ್ತೇನೆ. ಡಿ ಕೆ ಶಿವಕುಮಾರ್ ಎಷ್ಟು ಜನ ಭೇಟಿ ಮಾಡ್ಕೊಂಡು ಬರ್ತಾ ಇದ್ದೀರಿ? ಎಷ್ಟು ಜನ ಶಾಸಕರನ್ನ ಜೊತೆ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ? ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಕೂಡ ಬಂಡೆನೇ. ಅದೇ ಸಿದ್ದರಾಮಯ್ಯ ಜಡ್ಜ್ಮೆಂಟ್ ಅವ್ರು ಉಲ್ಟಾ ಹೊಡೆದ್ರೆ ಆ ಬಂಡೆನೇ ತಂದು ಕಾಂಗ್ರೆಸ್ ಪಕ್ಷ ಅವ್ರ ತಲೆ ಮೇಲೆ ಹಾಕ್ತಾರೆ. ಇದರಾಗೆ ನಾನು ಮನ ಬೇಡ.